ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ಬೆಂಗಳೂರಿನ ಒಂದು ಅಂದ್ರಹಳ್ಳಿಯಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಪ್ರೊಫೈಲ್ ಇಷ್ಟ ಆಗುತ್ತೆ. ಆದ್ದರಿಂದ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗಿ ನಿಮಗೆ ಒಂದು ಫಸ್ಟ್ ಪ್ರಿಯೋರಿಟಿ ಕೂಡ ಸಿಗ್ತಾ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಪೂರ್ತಿಯಾದ ಒಂದು ಇನ್ಫಾರ್ಮೇಷನ್ನು ಕೂಡ ತೋರಿಸ್ತಾ ಹೋಗ್ತೇವೆ. ಜೀವನದಲ್ಲಿ ಈ ಒಂದು ಪ್ರೊಫೈಲ್ನ ಕಳಿಸ್ಲಿಕ್ಕೆ ಒಂದು ಮೇನ್ ಕಾರಣ ಆಗಿರ್ಬೋದು, ಮತ್ತು ಇವರ ಒಂದು ಜೀವನದಲ್ಲಿ ಅನುಭವಿಸುತ್ತಿರುವ ಒಂದು ಕಷ್ಟ ಆಗಿರ್ಬೋದು, ಹಾಗೆಯೇ ಯಾವ ರೀತಿಯಾದ ಒಬ್ಬ ಹುಡುಗನನ್ನು ಕೂಡ ಹುಡುಕ್ತಿದ್ದಾರೆ ಅಂತೇಳಿ ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ತಿಳಿಸ್ತೇನೆ. ಬನ್ನಿ, ಹೆಸರು ಸಾಕಮ್ಮ ಅಂತೇಳಿ, ಊರು ಬೆಂಗಳೂರಿನ ಅಂದ್ರಹಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ವಯಸ್ಸು 30 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ವೈವಾಹಿಕತೆ ಮದುವೆ ಕೂಡ ಆಗಿರುತ್ತೆ ಅಂತೇಳಿ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಗಂಡ ಇದ್ದರೂ ಕೂಡ ಗೂಟ ಕೊಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಯಾಕೆ ಅಂತೇಳಿ ನಿಮಗೆ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಕೂಡ ತಿಳಿತಾ ಹೋಗುತ್ತೆ. ಮಕ್ಕಳು ಇನ್ನೂ ಕೂಡ ಆಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕೆಲಸ ಹೌಸ್ ವೈಫ್ ಆಗಿ ಕೆಲಸ ಕೂಡ ಮಾಡ್ತಿದ್ದೇನೆ, ಮನೆಯಲ್ಲೇ ಇರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬೈಕೆ ಚಟ ತುಂಬಾ ಬರ್ತದೆ, ಯಾರಾದರೂ ಬನ್ನಿ ಅಂತೇಳಿ ಒಂದು ರಿಕ್ವೆಸ್ಟ್ನ ಕೂಡ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ತೂತು ಬೆರಳು ಇಟ್ಟುಕೊಂಡು ನನಗೆ ಒಂದು ಬೇಜಾರು ಕೂಡ ಆಗ್ತಿದೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಮತ್ತು ಒಳ್ಳೆ ಆಸ್ತಿ ಕೂಡ ಇದೆ. ಇವರ ಒಂದು ಆಸ್ತಿ ನೋಡೋದಾದರೆ ಒಂದು 30x140 ಒಂದು ಸ್ಕ್ವೇರ್ ಫೀಟ್ದು ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಡುಪ್ಲೆಕ್ಸ್ ಹೌಸ್ ಕೂಡ ಇದೆ. ಜೊತೆಗೆ ಒಂದು ಒಳ್ಳೆ ಹಣ ಕೂಡ ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಬೇಸಿಕ್ ಮಾಹಿತಿ ಕೂಡ ಆಗಿರುತ್ತೆ. ಆಸ್ತಿ ಇದ್ದರೂ ಕೂಡ ಅನುಭವಿಸಿದ ಒಂದು ಕಷ್ಟಗಳು ಈ ರೀತಿಯಾಗಿದ್ದಾವೆ ನೋಡಿ ಅಂತೇಳಿ ತಮ್ಮ ಒಂದು ಕಷ್ಟ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹದಿಹರೆಯದ ವಯಸ್ಸಲ್ಲೇ ನನ್ನ ಮಾವನ ಒಂದು ಜೊತೆಯಲ್ಲಿ ಮದುವೆ ಕೂಡ ಮಾಡಿದರು. ಅವನು ನೋಡಿದರೆ ತುಂಬಾ ಉಡಾಳ, ಊರಲ್ಲಿ ಕುಡ್ಕೊಂಡು ತಿನ್ಕೊಂಡು ಮದುವೆ ಆದರೂ ಕೂಡ ಹುಡುಗಿಯರನ್ನ ಚುಡಾಯಿಸ್ಕೊತ ಅಡ್ಡಾಡ್ತಾನೆ ಅಂತೇಳಿ ಒಂದು ಸಂಕಷ್ಟದ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅವರನ್ನು ಬಿಟ್ಟು ನನ್ನ ಆದರೂ ಕೇಳಿದರೆ ರಸವನ್ನು ರಸವನ್ನು ಬಿಟ್ಟರೆ ಮಕ್ಕಳಾದರೂ ಆಗುತ್ತೆ, ಬಟ್ ಆ ರೀತಿಯಾಗಿ ಅವನು ಮಾಡುತ್ತಿಲ್ಲ. ಯಾಕೆ ಅಂತೇಳಿ ಕೇಳಿದರೆ ನನಗೆ ಇವಾಗಲೇ ಒಂದು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಕೂಡ ಇಲ್ಲ ಅಂತೇಳಿ ಹೇಳ್ತಾನೆ ಅಂತೇಳಿ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನನಗೆ ನೋಡಿದರೆ ತೂತಿನ ಒಂದು ಚಟದಿಂದ ದಿನದಿಂದ ದಿನಕ್ಕೆ ಒಂದು ತುಂಬಾ ಒಂದು ಜಾಸ್ತಿ ಕೂಡ ಚಟ ಬರ್ತಿದೆ. ಸೊ ಅದನ್ನು ನೋಡಿದರೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ನೋಡಿ, ಗಂಡನ ಒಂದು ನಡವಳಿಕೆ ಹೀಗಿದ್ದರೆ ಖಂಡಿತವಾಗಲೂ ನಾನು ಅವನ ಜೊತೆ ಸಂಸಾರ ಕೂಡ ನಡೆಸುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟು ನೋಡಿ, ಸಣ್ಣ ವಯಸ್ಸಿಂದನೂ ಕೂಡ ಚೆನ್ನಾಗಿ ದೆಂಗಿಸಿಕೊಂಡು ಒಂದು ಅಭ್ಯಾಸ ಕೂಡ ಇದೆ, ಬಟ್ ಇವಾಗ ಮಾತ್ರ ನಮ್ಮ ಒಂದು ಮಾವ ನನಗೆ ಯಾಕೋ ಜಾಸ್ತಿ ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇವಾಗ ಗಂಡ ಮಾಡೋದು ಬಿಟ್ಟಿದ್ದಾನೆ, ಅದಕ್ಕೆ ಚೂಲು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಒಂದು ಚೂಲಿನ ಆಸೆಯನ್ನು ತೃಪ್ತಿಪಡಿಸುವಂಥ ಮತ್ತು ತೂತನ್ನು ಅಗಲ ಮಾಡುವ ಒಂದು ಸಾಮರ್ಥ್ಯ ಹೊಂದಿರುವಂಥ ಗಂಡಿದ್ದರೆ ನೀವು ಖಂಡಿತವಾಗಲೂ ಬರಬಹುದು. ವಿಳಾಸ ಕಳಿಸ್ತೇನೆ, ಗೊತ್ತಿಲ್ಲದೆ ಬಗ್ಗಿ ಬಂದು ದೆಂಗಿ ಹೋಗ್ತೀರಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಜೊತೆಲಿ ಏನೇ ಒಂದು ಸಹಾಯ ಅಂತ ಬಂದರೆ ಖಂಡಿತವಾಗಲೂ ನಾನು ನಿಮಗೆ ಸಹಾಯ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಸಂಬಂಧ ಮನೆಯವರಿಗೆ ಗೊತ್ತಾಗಬಾರದು ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ನಿಮಗೆ ಬೇಕಾಗಿರುವ ಒಂದು ಕ್ವಾಲಿಟೀಸ್ ಮತ್ತು ನೀವು ಅವರಿಗೆ ಕೊಡಬೇಕಾದಂಥ ಒಂದು ಬೆನಿಫಿಟ್ಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೀವು ಅವರಿಗೆ ಎಷ್ಟು ಒಂದು ಸುಖ ಪಡಿಸ್ತೀರಾ ಅಷ್ಟು ನಿಮಗೆ ಒಂದು ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದು ಅವರ ಒಂದು 30x140 ಸ್ಕ್ವೇರ್ ಫೀಟ್ದು ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಹೌಸ್ ಕೂಡ ಆಗಿರುತ್ತೆ. ಇದು ಎಂಟ್ರೆನ್ಸಲ್ಲಿ ಈ ರೀತಿಯಾಗಿದೆ. ಸ್ಟ್ರೈಟಲ್ಲಿ ಹೋದರೆ ನಿಮಗೆ ಕಿಚನ್ ಕೂಡ ಸಿಗುತ್ತೆ, ಮತ್ತು ಇದು ಹಾಲ್ ಕೂಡ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಟೋಟಲ್ ಆಗಿ ನಿಮಗೆ 2 ಬೆಡ್ರೂಮ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇದೇನು ನೋಡ್ತಿದ್ರಲ್ಲ, ಇದು ಕಿಚನ್ ಮತ್ತು ಇದು 2 ಕೂಡ ಬೆಡ್ರೂಮ್ ಕೂಡ ಆಗಿರುತ್ತೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಮೇಲುಗಡೆ ಕೂಡ ತುಂಬಾ ಒಂದು ಚೆನ್ನಾಗಿರೋ ಒಂದು 2-3 ರೂಮ್ ಕೂಡ ಮಾಡ್ಕೊಂಡಿದ್ದಾರೆ, ಅದು ಕೂಡ ನೀವು ನೋಡ್ತಾ ಹೋಗ್ಬೋದು. ಫ್ರೆಂಡ್ಸ್, ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿಯಲ್ಲಿ ಎಲ್ಲ ಕೂಡ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಇದೇ ರೀತಿಯಾದ ಒಂದು ಪ್ರೊಫೈಲ್ಸ್ ಕೂಡ ಡೇ ಬೈ ಡೇ ಕೂಡ ಅಪ್ಡೇಟ್ ಮಾಡ್ತೇವೆ. ಫ್ರೆಂಡ್ಸ್, ಥ್ಯಾಂಕ್ ಯು.